ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡ್ತಾ ಇರೋದೇ ತಪ್ಪಾಗಿ ಹೋಯ್ತಾ? ಹಾಗಾದ್ರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡ್ತಾ ಇರೋದೇ ಇಲ್ಲಿ ತಪ್ಪಾಗಿ ಹೋಯ್ತಾ? ಹಾಗಾದ್ರೆ ಸುಮಲತಾ ಬೆಂಬಲಕ್ಕೆ ಸ್ಟಾರ್ ನಟರು ನಿಂತಿರೋದೇ ಮತ್ತೊಂದು ತಪ್ಪ? ಹಾಗಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತ ಮನೆ ಮೇಲೆ ಕಲ್ಲೆಸೆತ ಆಗಿದೆ. ಇತ್ತ ಸುಮಲತಾ ಬೆಂಬಲ ಕೊಟ್ಟವರಿಗೂ ಕೂಡ ನಿತ್ಯವೂ ಬೆದರಿಕೆ ಕರೆ ಕೂಡ ಬರ್ತಾ ಇದೆಯಂತೆ. ನೇರ ಫೈಟ್ ಆದ್ರೆ ಯಾವ ಭಯವಿಲ್ಲ, ಗೆಲ್ಲಬಹುದು, ಆದ್ರೆ ಹಿಂದಿನಿಂದ ಚುಚ್ಚುವ ಪ್ರಯತ್ನ ಆಗ್ತಾ ಇದೆ, ಇದು ಸರಿಯಲ್ಲ. ಯುದ್ಧದಲ್ಲೂ ಒಂದು ಧರ್ಮವಿದೆ, ಧರ್ಮ ಪಾಲನೆ ಬಿಟ್ಟು ಬೆನ್ನಿಗೆ ಚೂರಿಯನ್ನ ಹಾಕಬಾರದು. ನಟ ದರ್ಶನ್ ಮನೆ ಮೇಲೆ ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಬೆಂಬಲಕ್ಕೆ ನಿಂತ ದರ್ಶನ್ ಮತ್ತು ಯಶ್ ನೋಡಿ ಅವರೆಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ. ಈ ಮಟ್ಟಕ್ಕೆ ಮಾಡ್ತಾ ಇರೋ ರಾಜಕಾರಣ ತುಂಬಾ ಬೇಜಾರನ್ನ ತಂದಿದೆ. ಜನರ ಬೆಂಬಲ ನೋಡಿ ಕೇಬಲ್ ಕರೆಂಟ್ ಕಡಿತ ಮಾಡ್ತಾರೆ, ಇದು ಸರಿನಾ? ಎದುರಾಳಿಗೆ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರು ಈ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದೆಂತ ಬೆದರಿಕೆಯ ರಾಜಕೀಯ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆನ್ನಿಗೆ ಚೂರಿ ಹಾಕುವಂತ ಪ್ರಯತ್ನವನ್ನ ಯಾಕೆ ಮಾಡ್ತಾ ಇದ್ದಾರೆ? ಯುದ್ಧದಲ್ಲೂ ಕೂಡ ಧರ್ಮ ಪಾಲನೆಯನ್ನ ಮಾಡ್ತಾರೆ, ಆದ್ರೆ ಇಲ್ಲಿ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ನನ್ನ ಬೆನ್ನಿಗೆ ನಿಂತ ದರ್ಶನ್ ಮನೆ ಮೇಲೆ ಏಕಾಏಕಿ ಕಲ್ಲು ತೂರಾಟವನ್ನ ಮಾಡಿದ್ರೆ ಇದನ್ನ ಯಾವ ರೀತಿಯ ರಾಜಕೀಯ ಅಂತ ಹೇಳಬೇಕು ಅಂತ ಹೇಳಿ ಸುಮಲತಾ ಅಂಬರೀಷ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾ ಇದ್ದಾರೋ ಅವರಿಗೆ ನಿತ್ಯವೂ ಕೂಡ ಬೆದರಿಕೆಯ ಕಾಲ್ ಬರ್ತಾ ಇದೆಯಂತೆ. ಹಾಗಾದ್ರೆ ಯಾರು ಈ ರೀತಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸುಖ ಸುಮ್ಮನೆ ನಾವು ಕೂಡ ಆರೋಪ ಮಾಡೋದಕ್ಕೆ ಆಗೋದಿಲ್ಲ. ಯಾವ್ದಾದ್ರೂ ಪ್ರೂಫ್ ಇರಬೇಕು, ಪ್ರೂಫ್ ಇದ್ರೇನೆ ಮಾತನಾಡೋದಕ್ಕೆ ಸೂಕ್ತ ಅಂತ ಅನ್ಸುತ್ತೆ. ಇದೀಗ ದರ್ಶನ್ ಮನೆಯ ಮೇಲೆ ಇಂದು ಬೆಳಗಿನ ಜಾವ 3 ಗಂಟೆಯಲ್ಲಿ ಕಲ್ಲು ತೂರಾಟ ಆಗಿದೆ. ದುಷ್ಕರ್ಮಿಗಳು ಯಾರೋ ಕಲ್ಲು ತೂರಾಟವನ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಅವರ ಮನೆಯ ಕಿಟಕಿಯ ಗಾಜು ಕೂಡ ಪುಡಿ ಪುಡಿ ಆಗಿರುವಂತ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರ. ಈ ಮಟ್ಟಕ್ಕೆ ಮಾಡ್ತಿರೋ ರಾಜಕಾರಣ ತುಂಬಾನೇ ಬೇಜಾರು, ಅಂದ್ರೆ ತುಂಬಾ ಅನ್ಫಾರ್ಚುನೇಟ್. ಈ ಮಟ್ಟಿಗೆ ಅಂದ್ರೆ ದರ್ಶನ್ ಆಗ್ಲಿ ಯಶ್ ಆಗ್ಲಿ ಬರೋದ್ರಿಂದ ಅವ್ರಿಗೆ ಅದು ಎಷ್ಟು ಒಂದು ಹೆದರಿಕೆ ಆಗಿದೆ ಅನ್ನೋದು ಸೂಚಿಸುತ್ತೆ. ಇದರಿಂದ ದರ್ಶನ್ ಯಶ್ ಏನು ಹೆದರ್ಕೊಳ್ಳಲ್ಲ ಬಿಡಿ, ಅಷ್ಟೊಂತೂ ಗ್ಯಾರಂಟಿ. ಈ ಥರದ ಕೆಲಸಗಳು ಮಾಡೋದ್ರ ಮೂಲಕ ಅವ್ರನ್ನೇನಾದರೂ ಹೆದರ್ಸ್ಬಿಟ್ಟು ಅವ್ರನ್ನ ಪ್ರಚಾರಕ್ಕೆ ಬರದೇ ಇರೋ ಥರ ಮಾಡಬೇಕು ಅನ್ನೋದಾದರೆ ಅದು ಖಂಡಿತ ಫೇಲ್ ಆಗುತ್ತೆ. ಇದಕ್ಕೆ ಇನ್ನಷ್ಟು ಅವ್ರು ಚಾಲೆಂಜ್ ಆಗಿ ತಗೋತಾರೆ. ಅವ್ರ ಹೆಸರೇ ಚಾಲೆಂಜಿಂಗ್ ಸ್ಟಾರು, ಅದನ್ನು ಅಷ್ಟೇ ಚಾಲೆಂಜಿಂಗ್ ಅವ್ರು ತಗೋತಾರೆ. ಖಂಡಿತ ಇನ್ಯಾವ ಕಾರಣ ಇರುತ್ತೆ ಇದಕ್ಕೆ, ಅದೊಂದೇ ತಾನೇ ಉದ್ದೇಶ. ಇನ್ನೇನಕ್ಕಪ್ಪ ಕಲ್ಲು ಅವ್ರ ಮನೆ ಮೇಲೆ ಹೋಗಿ ಕಲ್ಲು ತೂರಾಟ ಮಾಡಬೇಕು, ಅದೊಂದೇ ಕಾರಣ ಇರಬೇಕು. ಈಗ ನಾನು ಬರ್ತಾ ಬರ್ತಾ ನನ್ನ ಈ ಹೋರಾಟ ಆಬ್ಸ್ಟಿಕಲ್ ಕೋರ್ಸ್ ಅಂತೀವಲ್ಲ, ಒಂದು ಮೊದಲನೇದು, ಆಮೇಲೆ ಇನ್ನೊಂದು ಆ ಬಾರ್ ರೇಸ್ ಆಗ್ತಾನೆ ಹೋಗುತ್ತೆ, ಅದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಬಟ್ ಈ ಸ್ಟ್ರೇಟ್ ಫಾರ್ವರ್ಡ್ ಫೈಟ್ ಅಂದರೆ ನನಗೆ ಯಾವ ಭಯ ಇಲ್ಲ. ಸ್ಟ್ರೇಟ್ ಫಾರ್ವರ್ಡಾಗಿ ನನ್ನ ಮುಂದೆ ಬಂದು ಯಾರೇ ಫೈಟ್ ಮಾಡಿದ್ರು ಐ ಕ್ಯಾನ್ ಪುಟ್ ಅಪ್ ಅ ಫೈಟ್, ಗೆಲ್ಬೋದು ಅನ್ನೋ ಒಂದು ನಂಬಿಕೆನೂ ನನಗಿದೆ. ಆದರೆ ಕೆಲವೊಂದು ಏನಾಗ್ತಾ ಇದೆ ಈಗ, ಒಂದು ಬ್ಯಾಕ್ ಡೋರ್ ಹಿಂದುಗಡೆಯಿಂದ ಚುಚ್ಚೋದು ಒಂದು ಪ್ರಯತ್ನ ಆಗ್ತಾ ಇದೆ. ಹೌದು ಹೌದು, ಅದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಅವ್ರಿಗೆ ಆ ಥರ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ. ಬಟ್ ನನಗನ್ಸೋದು ಏನು ಅಂದರೆ, ಯುದ್ಧದಲ್ಲೂ ಒಂದಷ್ಟು ಧರ್ಮ ಇದೆ. ಈಗ ನಾವು ಮೊನ್ನೆ ನಮ್ಮ ಯೋಧನ ಅಲ್ಲಿ ಪಾಕಿಸ್ತಾನ್ಗೆ ಅವರು ಕರ್ಕೊಂಡೋಗಿ ಆದರೂ ಬಿಟ್ಟು ಕಳಿಸಿದ್ದಾರೆ. ಯಾಕೆ ಅಂದರೆ ಯುದ್ಧದ ಧರ್ಮ ಇದೆ ಅದು, ಅವರು ಯಾರೇ ಆದರೂ ಅದನ್ನು ಪಾಲಿಸಲೇಬೇಕು. ನನಗೆ ಇನ್ನಷ್ಟು ಶಕ್ತಿ ಬೇಕು, ಎಲ್ಲರೂ ಬೇಕು ನನ್ನ ಬೆಂಬಲಕ್ಕೆ. ಈಗ ನಾನು ಬಿ ಜೆ ಪಿನೂ ಕೇಳ್ತೀನಿ,
ನನಗೆ ಬೆಂಬಲ ಕೊಡಿ ಅಂತ ನಾನು ಬಿಜೆಪಿ ಲೀಡರ್ಸ್ ಹತ್ರಕ್ಕೆ ಹೋಗಿ ಕೇಳಬೇಕು ಅಂತ ಇದ್ದೀನಿ.